ಹತ್ತುವರೆಗೆ ನಾನು ಫಿಕ್ಸ್ ಆಗಿದೆ, ಇಲ್ಲಿಗೆ ಹೋಗ್ತಾ ಇದ್ದೀನಿ ನಾನು. ನಾನು ತೋರಿಸೆ, ಇಲ್ಲಿ ನೋಡೋಣ, ರಾಹುಲ್ ಗಾಂಧಿ ಮೆಸೇಜ್ ಇದು, ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ, ನಾನೇ ಬಲವಂತ ಮಾಡಿ ನಾನೇ ಕ್ಯಾಂಡಿಡೇಟ್ ಆಗಿದ್ದೀನಿ ಕಾಂಗ್ರೆಸ್ಸಲ್ಲಿ. ಈಗ ನಾನು ಹಿಂಗೆ ಬಂದರೆ ನನ್ನ ಮರ್ಯಾದೆ ಇರ್ತದೆ, ನೀನು ಹೇಳು ಏನು ಮಾಡೋದು? ಅವನ್ನ ಕೇಳಿದೆ ಕುಮಾರಣ್ಣನ, ಏನು ಮಾಡ್ತೀಯೋ, ಇಲ್ಲ ಏನಾದ್ರು ಮಾಡಬೇಕಿಲ್ಲ. ನೀನು ಹೇಳು ಇಷ್ಟೆಲ್ಲ ಆದಮೇಲೆ ದಿಗ್ವಿಜಯ್ ಸಿಂಗ್ ಮೆಸೇಜ್ ತೋರಿಸ್ದೆ, ರಾಹುಲ್ ಗಾಂಧಿ ಮೆಸೇಜ್ ತೋರಿಸ್ದೆ, ಎಲ್ಲ ತೋರಿಸಾದ್ಮೇಲೆ ನೀನು ಮಾಡ್ಕೊಂಡಿರ ತಪ್ಪು, ನಾನು ಭಾಳ ಮುಂದೋಗ್ಬಿಟ್ಟಿದ್ದೀನಿ, ಹಿಂಗೆ ನಾನು ಬರೋಕ್ಕಾಗಲ್ಲ. ಆಯ್ತು ಬಿಡು, ಹಳವ್ರಿ, ಈ ಚುನಾವಣೆ ರಾಜ್ಯಸಭಾದು ಯಾರು ಗೆಲ್ತಾರೋ ಏನು ಬಿಡ್ತಾರೋ, ಇನ್ಮೇಲೆ ನಾವು ನಮ್ಮ ಸ್ನೇಹಿತರು ಓಟ್ ಹಾಕ್ಬೇಕಂತ ಮಾತು ಕೊಟ್ಬಿಡ್ತೀವಿ, ಅದು ಇಂಡಿಪೆಂಡೆಂಟ್ ನಾವು ಕೈ ಹಾಕಲ್ಲ, ಅದೇನು ಮ್ಯಾನೇಜ್ ಮಾಡ್ಕೊಂತೀಯ ಮಾಡ್ಕೊ ನೀನು, ಇನ್ಮೇಲೆ ನಾನು ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತ ಹೇಳಿ ಖುಷಿಯಾಗಿ ಸಂತೋಷವಾಗಿ ಮಾತಾಡ್ಕೊಂಡು ನನ್ನ ತಾವನ್ನು ಹೋದ ನಾನು ಹೋದ್ವಿ. ಒಪ್ಪಲ್ಲ, ಆಯಿತು, ನನ್ನಿಂದ ತಪ್ಪಾಗಿದ್ದು, ನೀವು ಭಾಳ ಮುಂದೋಗ್ಬಿಟ್ಟಿದ್ರಾ, ಆಯ್ತು ನಾನು ಮಾಡ್ಕೊಳ್ಳಿ ಅಂತ ಹೇಳಿದ್ದು. ನಾವು ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು 8 ಜನ ಸೇರ್ವಿ, ಓಟ್ ಆದ್ವಿ, ಅವ್ರು 33 ಆಯಿತು. ಇನ್ನೊಂದು ಹೇಳ್ತೀನಿ, 33 ನಾವು ಕಿತ್ತಕೊಂಡಿದ್ದು ಎಷ್ಟು, JDS ಅವರು 33 ಓಟ್ ತೊಗೊಂಡ್ರು, ನಾವು 8 ಜನ ಆದರೂ ಎಷ್ಟಾಗ್ತಾರೆ? ನಿಮ್ಮ ಗಮನದಲ್ಲಿ ಇರಬೇಕು, ನಾವು ಫಾರೂಕ್ ಸೋಲ್ಸ್ಬಿಟ್ಟಿದ್ದಾರೆ, ಇಲ್ಲಿ ಸಮೀರ್ ಅವರು, ಚರಣಸ್ವಾಮಿ ಟೀಮ್ ಎಲ್ಲ, ಬಾಲಣ್ಣನ ಟೀಮ್ ಎಲ್ಲ ಅಂತಂದಾರೆ. 33 ಓಟ್ ತೊಗೊಂಡ್ರು, ನಾವು 8 ಜನ ಅಲ್ಲೇ ಇದ್ದಿದ್ರು ಅಂತ ತಿಳ್ಕೊಳ್ಳಿ, ಎಷ್ಟಾಗೋದು? 41ಕ್ಕೆ ಗೆಲ್ಲಕ್ಕೆ ಸಾಧ್ಯ ಆಗಲ್ಲ, 46 ಬೇಕು ಗೆಲ್ಲಕ್ಕೆ. ನಾವಿದ್ರು ಸೋತ ಇದ್ರು, ಅದು ನಾವಿದ್ರು ಬಿಟ್ಟಿಯನ ಸೋತ ಇದ್ವಿ. ಈಗ 33 ತೊಗೊಂಡಿದ್ದಾರೆ, ನಾವು 8 ಜನ ಅಲ್ಲೇ ಆಗ್ತೀವಿ ಅಂತ ತಿಳ್ಕೊಳ್ಳಿ. 41 ಆಯ್ತು, ಇನ್ನು 5 ಎಲ್ಲಿಂದ ತರೋದು? ಆಗ್ಲಿಲ್ಲ, ಇಲ್ಲ ಹೇಳೋದು, ನಾವು ಹಾಕಿದ್ರು ಅಲ್ಲಿ ಆಗ್ತಾ ಇರಲಿಲ್ಲ. ಅದು ಕುಮಾರಣ್ಣನ್ ನಾನು ಹೇಳೇ, ನಾನು ಈ ಥರ ಅವ್ರು ಹೇಳಿದ್ದಕ್ಕೆ ನಾನು ಹಾಕಿರೋದಲ್ಲ ಮತಾನ. ನಾನು ಯಾವತ್ತೂ ನಾನು ಬೇರೆ ರಾಜಕೀಯ ಆಸೆಗೆ ನೀವೆಲ್ಲ ನೋಡಿರ್ಬೋದು, ಮಂತ್ರಿ ಮಾಡಿ ರಾಮೇಗೌಡರು ಭಾಳ ಸೀನಿಯರ್, ಅವರು ಮೇಯರ್, ಡೆಪ್ಟಿ ಮೇಯರ್ ಆಗಿರೋರು, ರಾಜಕೀಯ ನನ್ನ ಅವರು ಊರಿನಷ್ಟು ನಾನು ರಾಜಕೀಯ ನೋಡಿಲ್ಲ, ನಾನು ಅಷ್ಟು ಅನುಭವ ಅವ್ರಿಗೆ. BT ಶ್ರೀನಿವಾಸ ಉದ್ಯಾನಾಗಲಿ, ನಾವು ಗೋವಿಂದಣ್ಣ ಬಚ್ಚಾಗಳವ್ರು ಮುಂದೆ, ಇಬ್ಬರು ಮುಂದೆ ಇಲ್ಲ ಅನುಭವದಲ್ಲಿ ಸತ್ಯನ ಒಪ್ಕೊಳ್ಬೇಕು. ಆರಿಫ್ ಪಾಷ ಅವರೆಲ್ಲ ಅವ್ರ ಅನುಭವ ಇರೋದು, ನಾವೇನು ಇಲ್ಲ ಅವ್ರ ಮುಂದೆ, ಏನೇನು ಇಲ್ಲ ನಿಮ್ಗಳ ಮುಂದೆ. ಆರಿಫ್ ಬಿ ಕಡಿಮೆನ ಆ ಟೈಮಲ್ಲೇ, ಆ ಟೈಮಲ್ಲೇ ಮೇಯರ್ ಆಗೋದು, ಅದು ನಮ್ಮವರೇ ತಪ್ಪಿಸಿದ್ದು. ಅವ್ರನ್ನ ಹೇಳೋದು, ನಿಮ್ಮ 3 ಜನ ಮುಂದೆ ನಾವು ರಾಜಕೀಯದಲ್ಲಿ ಏನೇನು ಇಲ್ಲ, ನಿಮ್ಮ ಮುಂದೆ ಏನೇನು ಇಲ್ಲ. ಹಾಗಾಗಿ ಅವ್ರು ಹೇಳಿದ್ದಕ್ಕೆ ಬನ್ನಿ ಬನ್ನಿ ಗುರುಗಳೇ, ಹೇಳಿದ್ದಕ್ಕೆ ನನ್ನ ಮತ ಹಾಕಿದ್ದು ಇಲ್ಲ. ನಾನು ಯಾವುದು ಕಾರಣಕ್ಕೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ರಾಜಕಾರಣಿಗೆ ಅನುಭವ ಅಂತ ಮಾತಕ್ಕೆ ನಾನು ಹೇಳ್ತಾ ಇದ್ದೇನೆ, ಅನುಭವ ಇರೋದು ನನಗಿಲ್ಲ. ಒಂದು ಚೇರ್ಮನ್ ಆಗೋಕ್ಕೆ ಏನೇನೋ ಮಾಡ್ತಾರೆ ರಾಜಕೀಯದಲ್ಲಿ. ನಾನು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿರೋ ಟೈಮಲ್ಲಿ ಅದು ನಾನು ಹೇಳಿದೆ, ಕುಮಾರಸ್ವಾಮಿ ಅವ್ರು ಯಾವಾಗಿಂದ ನಮಗೂ ಅವ್ರು ಶುರುವಾಗಿ ಟಕಾಫರ್ ಅಂದರೆ, ಅವ್ರು ಮುಖ್ಯಮಂತ್ರಿ ಆಗುವಾಗ ನಾನು ಹೇಳ್ತಾ ಇದ್ದೆ ಎಲ್ಲರೂ ಭಾಳ